ಹದ್ದಾಗಿ ಕುಕ್ತ ಅಂತ ಹೇಳಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ರು ಸರ್. ಅವ್ರೇನೋ ಹೇಳಿದ್ರಲ್ಲ, ಅದಕ್ಕೆ ರಮೇಶ್ ಕುಮಾರ್ ಹೇಳಿದ್ದು, ಅದು ಸಿದ್ದರಾಮಯ್ಯನವರಿಗೆ ಅವ್ರು ಸಾಕಿದ ಗಿಳಿಗಳೇ ಹದ್ದಾಗಿ ಕುಕ್ಬಿಟ್ರು ಅಂತ ಅವರು ಹೊಸಪೇಟೆ ಹೊಸಕೋಟೆಯಲ್ಲಿ ಹೇಳಿದರು. ಅದಕ್ಕೆ ಅವರು ರಿಯಾಕ್ಟ್ ಮಾಡಿದರು, ಅದಕ್ಕೇನೋ ಟ್ವೀಟ್ ಆಗಿ ಟ್ವೀಟ್ ಮಾಡೋರು ಅಷ್ಟೆ. ಈಗ ಮತ್ತೆ ಕುಮಾರಸ್ವಾಮಿ ನಿಮ್ಮ ವಿರೋಧವಾಗಿ ಟ್ವೀಟ್ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ ಏನು ಅಂತಂದರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸಿಎಂ ಆಗ್ಯಾರು, ಹೊರಗೆ ಬಂದು ಒಂದು ಪಕ್ಷ ಕಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನಿದೆ. ಕಟ್ಟಿದ್ರು ಹೊರಗಡೆ ಬಂದು ಕಟ್ಟಲಿ ಒಂದು ಪಕ್ಷ, ಅವೆಲ್ಲ ಕಟ್ಬಿಟ್ಟೇ ಬಂದಿರೋದು ನಾನು ಇಲ್ಲಿಗೆ. ಜನತಾದಳ ಕಟ್ಟಿದವ್ರು ಅವರಂತ, ನಾನೇ ಕಟ್ಟಿದ್ದು, ನಾವೇ ಕಟ್ಟಿದ್ದಲ್ವ. ಕುಮಾರಸ್ವಾಮಿ ಏನು ಕಟ್ಟಿರಲಿಲ್ಲ ಜನತಾದಳ ಎಸ್ನ, ನಾವು ದೇವೇಗೌಡರೇ ಕಟ್ಟಿದ್ದೆವು. ಆಮೇಲೆ ದೇವ ಕುಮಾರಸ್ವಾಮಿ ಬಂದು ಅಲ್ಲಿಗೆ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿಬಿಟ್ರು ಅಷ್ಟೆ. ಈಗ ಬೆಂಬಲದಿಂದ ನಾನು ಸಿಎಂ ಆಗಿಲ್ಲ, ಕಾಂಗ್ರೆಸ್ ಬೆಂಬಲದಿಂದ ಆಗಿರೋದು, ನನ್ನ ಬೆಂಬಲದಿಂದ ಆಗಿಲ್ಲ, ಕಾಂಗ್ರೆಸ್ ಬೆಂಬಲದಿಂದ ಆಗಿರೋದು, ಅದು ಹೇಳೋ ಸತ್ಯ ಅವನು ಪಾಪ. ಮನುಷ್ಯರಲ್ಲಿ ಯೂಶ್ವಲಿ ಏನಿರುತ್ತೆ ಅಂದರೆ, ಒಂದು ಪ್ರಾಣಿ ಅಂದರೆ ನಾವು ಅದಕ್ಕೆ ಒಂದು ನೆಗೆಟಿವ್ ಅಥವಾ ಪಾಸಿಟಿವ್ ಥಾಟ್ಸ್ ಕೊಡ್ತೀವಿ. ಈಗ ನೀನು ನೋಡೋಕ್ಕೆ ನೀನು ನಾಯಿ ಥರ ಕಚ್ಚಾಡ್ತಿದ್ದೀರಾ, ಅಥವಾ ನೀನು ಹದ್ದು ಥರ ನೋಡ್ತೀಯಾ, ನೀನು ಗಿಳಿ ಥರ ಇದೆಯಾ. ಸೊ ಇದರಲ್ಲಿ ಏನಾಗುತ್ತೆ, ಸಣ್ಣ ಮಕ್ಕಳಿಗೆ ಅದು ಒಂಥರ ಮನಸ್ಸಿನಲ್ಲಿ ಕೂತ್ಕೊಂಡು ಬಿಡುತ್ತೆ, ನಾನು ಗಿಳಿ ಥರ ಇದ್ದೀನಿ ಅಂತಂದರೆ ನಾನು ಚೆನ್ನಾಗಿದ್ದೀನಿ ಅಂತ, ಇಲ್ಲ ನಾನು ಹತ್ತು ಥರ ಇದ್ದೀನಿ ಅಂತಂದರೆ ನಾನು ಏನೋ ಕೆಟ್ಟದಾಗಿ ಏನೋ ಬೇರೆ ಮಾಡ್ತಿದ್ದೀನಿ ಅಂತ. ಸೊ ಇದರಿಂದ ಅವ್ರ ಮನಸ್ಸಿನಲ್ಲಿ ಅದೊಂದು ಅಭಿಪ್ರಾಯ ಕೂತ್ಕೊಂಡಿರುತ್ತೆ, ಇದು ಈ ಪ್ರಾಣಿ ಒಳ್ಳೆಯದು, ಈ ಪ್ರಾಣಿ ಕೆಟ್ಟದ್ದು ಅಂತ. ಸೊ ಈಗ ನಾವು ಈವನ್ ನಮ್ಮ ಪಾಲಿಟಿಷಿಯನ್ಸ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ, ಒಂದು ಪ್ರಾಣಿಯನ್ನು ಯಾವುದೇ ಒಂದು ಪ್ರಾಣಿನ ಒಂದು ಕೆಟ್ಟು ಅಥವಾ ಒಳ್ಳೆಯದು ಅಂತ ತೋರ್ಸಕ್ಕೆ ಹೋಗಬೇಡಿ. ಒಂದು ಗಿಳಿ ಆ ಥರ ಕಂಡ್ರೆ ಒಳ್ಳೆಯದು ಅಥವಾ ಹದ್ದು ಕೆಟ್ಟದ್ದು, ಈ ಥರ ಯಾವುದೇ ಒಂದು ಪ್ರಾಣಿ ಬಗ್ಗೆ ನಿಮಗೆ ಯಾವುದೇ ಒಂದು ಅಭಿಪ್ರಾಯ ಇದ್ದರೆ ಇದನ್ನು ನೀವು ತೋರಿಸ್ಕೊಟ್ರೆ ಇದರಿಂದ ಜನರಿಗೆ ಆ ಪ್ರಾಣಿಯ ಬಗ್ಗೆ ಒಂದು ಬೇರೆಯಾದ ಅಭಿಪ್ರಾಯ ಬರುತ್ತೆ. ಗಿಳಿ ಥರ ಇದೆಯಾ ಅಥವಾ ಹದ್ದಿನ ಥರ ಇದೆಯಾ, ಕೆಟ್ಟಗಾಗಿದೆಯಾ, ಚೆನ್ನಾಗಿದೆಯಾ, ಈ ಥರ. ಸೊ ನಾವು ಪ್ರಾಣಿ ಪ್ರಿಯರಿಗೆ ಈ ಥರ ಏನಾದರೂ ಮುಂದೆ ಕಂಡು ಬಂದರೆ, ಅಂದರೆ ಈ ಥರ ನೀವು ಪ್ರಾಣಿಯ ಹೆಸರುಗಳನ್ನು ತಮ್ಮ ಪರ್ಸ್ನಲ್ ಇದಕ್ಕೆ ನೀವು ಬಳಕೆ ಮಾಡ್ತಿದ್ದೀರಾ ಅಂತ ನಮಗೇನಾದರೂ ಗೊತ್ತಾದರೆ, ನಾವು ನಮ್ಮ ದಯಾ ಸಂಘದಿಂದ, ಪ್ರಾಣಿ ದಯಾ ಸಂಘದಿಂದ ನಾವು ಕ್ರಮವನ್ನು ತಗೋಬೇಕಾಗುತ್ತೆ ಅಥವಾ ಕೇಸ್ ಆದರೂ ಹಾಕಬೇಕಾಗುತ್ತೆ. ಸೊ ಕೇರ್ಫುಲ್ ಆಗಿದೆ.